ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಇದಾಗಿರುತ್ತೆ. ಈ ಬ್ರೆಡ್ನ ನಾನು ಹೇಗೆ ಕನ್ವರ್ಟ್ ಮಾಡ್ಕೊತೀನಿ ಅಂತಂದರೆ, ಟೂ ಪೀಸ್ ಬ್ರೆಡ್ನ ನಾನು ತಗೊಂಡಿದ್ದೀನಿ. ಆ ಟೂ ಪೀಸ್ ಬ್ರೆಡ್ನ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊತೀನಿ. ಇದಕ್ಕೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೂ ಪೀಸ್ ಬ್ರೆಡ್ಗೆ ನಾನು ಈ ರೀತಿಯಾಗಿ ಅಕ್ಕಿ ಸಂಜಾಮ್ನ ಪೇಸ್ಟ್ ಮಾಡಿದೆ. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಆಗಿರ್ಬೋದು, ಆ ರೆಸಿನ್ಸ್ನ ಈ ರೀತಿಯಾಗಿ ಹಾಕ್ಕೊಂಡೆ. ನೋಡಿ ಎಷ್ಟು ಸಖತ್ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ. ಇಟ್ಸ್ ಟೂ ಎಮ್ಮಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಟೂ ಪೀಸ್ ಬ್ರೆಡ್ಗೆ ನಾನು ಅನದ ಟೂ ಪೀಸ್ ಬ್ರೆಡ್ನ ಈ ರೀತಿಯಾಗಿ ಇಟ್ಕೊಳ್ತಿದ್ದೀನಿ. ಮೇಲೆ ಮೇಲೆ ರೆಡಿ ಮಾಡ್ಕೊಂಡಿದ್ದಂಥ ಕಿಸನ್ ಜಾಮ್ ಬ್ರೆಡ್ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದಲ್ಲ, ಆ ಬ್ರೆಡ್ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಕಿಸನ್ ಜಾಮ್ ಸ್ಯಾಂಡ್ವಿಚ್ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ರೆಡಿ ಆಯಿತು. ನೋಡಿ ಎಷ್ಟು ಸಖತ್ತಾಗಿದೆ. ಈ ರೀತಿ ಕೂಡ ನಾವು ಸ್ಯಾಂಡ್ವಿಚ್ನ ರೆಡಿ ಮಾಡ್ಕೊಳ್ಬೋದು ಈವ್ನಿಂಗ್ ಟೈಮಿಗೆ. ನಮಗೆ ಟೈಮ್ ಇಲ್ಲ ಅಂದವ್ರಿಗೆ ಕ್ವಿಕ್ಕಾಗಿ ಈ ರೀತಿಯಾಗಿ ನಾವು ಬ್ರೆಡ್ಗೆ ಕಿಸನ್ ಜಾಮ್ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ ಹಾಕಿ ಆ್ಯಡ್ ಮಾಡಿಕೊಂಡು ತಿನ್ಬೋದು. ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತೆ. ಇದಲ್ದೇ ಇನ್ನೊಂದು ರೀತಿಯಾಗಿ ಕೂಡ ನಾವು ಬ್ರೆಡ್ ಯೂಸ್ ಮಾಡಿಕೊಂಡು ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಅಂತಂದರೆ, ಮತ್ತೆ 2 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ, ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೇಮ್ ಸ್ಯಾಂಡ್ವಿಚ್ ಥರ. ಇವಾಗ 2 ಪೀಸ್ ಕಟ್ ಮಾಡ್ಕೊಂಡಿದ್ದಂತಹ ಬ್ರೆಡ್ಗೆ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಪತಂಜಲಿ ಅವರ ಗುಲ್ಕನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಿದೆಯಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ. ಬೆಂಗಳೂರಲ್ಲಿ ಶಾಂತಿನಗರದಲ್ಲಿ ಬರುವಂಥ ಬಸ್ ಸ್ಟ್ಯಾಂಡಲ್ಲಿ ಈ ರೀತಿಯಾಗಿ ಬ್ರೆಡ್ಗೆ ಗುಲ್ಕನ್ ಹಚ್ಕೊಡ್ತಾರೆ. ತುಂಬಾ ಫೇಮಸ್ ಈ ಗುಲ್ಕನ್ ಬ್ರೆಡ್ ಅನ್ನೋದು. ಶಾಂತಿನಗರ ಬಸ್ ಸ್ಟಾಪಲ್ಲಿ ಬರುವಂತಹ ಶಾಪಲ್ಲಿ ಗುಲ್ಕನ್ ಬನ್ ಅಂತಲೇ ತುಂಬಾ ಫೇಮಸ್ ಆಗಿದೆ. ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಗುಲ್ಕನ್ನ. ಈ ಬ್ರೆಡ್ಗೆ ನಾನು ಪತಂಜಲಿ ಅವರ ಗುಲ್ಕನ್ನ ಆ್ಯಡ್ ಮಾಡಿದ್ದೆ, ಹಾಗೆ ಸ್ವಲ್ಪ ಬಾದಾಮಿ ಕೂಡ ಗೋಡಂಬಿನ ಆ್ಯಡ್ ಮಾಡಿದೆ. ನೋಡಿ ಕಾಣಿಸ್ತಿದೆಯಲ್ಲ, ಇದ್ರ ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಿಸನ್ ಜಾಮ್ ಸ್ಯಾಂಡ್ವಿಚ್ ಹೇಗೆ ರೆಡಿ ಮಾಡಿಕೊಂಡು ಬ್ರೆಡ್ಗೆ ಸೇಮ್ ಅದೇ ಪ್ರತಿರ್ತಾರೆ. ಇದನ್ನು ಕೂಡ ಅಂತ 2 ಪೀಸ್ ಬ್ರೆಡ್ನ ನಾನು ಇದಕ್ಕೆ ಮೇಲೆ ಇಡ್ತಾ ಇದ್ದೀನಿ. ಇದೆರಡು ಇವತ್ತಿನ ನನ್ನ ಸೂಪರ್ ಸ್ನ್ಯಾಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇದೇ ರೀತಿಯಾಗಿ ನೆಕ್ಸ್ಟ್ ಇನ್ನೂ ಹಲವಾರು ವಿಡಿಯೋಗಳು ನನ್ನಿಂದ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನೆಲ್ಲ ವಿಡಿಯೋಸ್ಗಳು ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.